ಕೂಡ ನಂದು ಇಡೀ ಪ್ರಶ್ನೆಯಲ್ಲಿ ಏನಂದ್ರೆ ಹೇಳಿದ್ರೆ ಸರ್, ಈಗ ಇಂಥ ಸಮೀಕ್ಷೆಗಳು ಬರಲಿ, ಇನ್ನೊಂದು ಬರಲಿ, ಏನೇ ಬರಲಿ, ಎಲೆಕ್ಷನ್ಗಳನ್ನು ಹ್ಯಾಂಡಲ್ ಮಾಡುವಲ್ಲಿ ರಿಸಲ್ಟ್ ಏನಾದರೂ ಆಗಿರಲಿ ಸರ್, ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ, ಕಾಂಗ್ರೆಸ್ನ ಮಷಿನ್ ಆರ್ ಎಂಜಿನ್ ವೀಕ್ ಇದೆ ಬಿ ಜೆ ಪಿ ಎದುರಿಗೆ ಒಪ್ಕೋತೀರಾ? ಅದರಲ್ಲಿ ಏನು, ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಓಕೆ, ಅದ್ರೊಳಗೆ ಯಾರು ಒಪ್ಕೊಳ್ಳೋದು ಇರೋದು ಪ್ರಶ್ನೆ ಇಲ್ಲ. ಮೂರು ತಿಂಗಳಲ್ಲಿ ಲಾಡ್ಲಿ ಬೆಹನಾ ಯೋಜನೆ ಕೊಟ್ಬಿಟ್ಟು ಅದರ ಬೆಳೆ ಪಡೆಯೋದಾದ್ರೆ ಒಂದೂವರೆ ವರ್ಷದಿಂದ ಕೊಟ್ಬಿಟ್ಟು ರೈತರಿಗೆ ಪ್ರಚಾರ ಮಾಡಕ್ಕೆ ಬರಲ್ವಲ್ಲ. ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಓಕೆ, ಬಿ ಜೆ ಪಿ ಈಸ್ ಎಲೆಕ್ಷನ್ ಮಷಿನರಿ. ಓಕೆ, ಸರಿ ತಪ್ಪು ಪ್ರಶ್ನೆ ಅಲ್ವೇ ಅಲ್ಲ. ಇದರಿಂದ ಎಲ್ಲಾ ಪಾರ್ಟಿಗಳು ಕಲಿಬೇಕಾಗಿದ್ದು ಬೇಕಾದಷ್ಟಿದೆ. ಯಾಕಂತಂದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಬಿಜೆಪಿ ಕರ್ನಾಟಕದ ಮೂರು ಕ್ಷೇತ್ರಗಳ ಎಕ್ಸಿಟ್ ಪೋಲ್ ಆಚೆ ಬರ್ತಾ ಇದೆ, ಪಿಮಾಕ್ ಸಮೀಕ್ಷೆಯಲ್ಲಿ ಬಹಿರಂಗವಾಗ್ತಾ ಇದೆ. ಬಹಳ ಕುತೂಹಲ, ಇದು ಬಹಳ ಕುತೂಹಲದ್ದು. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಕರ್ನಾಟಕದಲ್ಲಿ ಬೈಎಲೆಕ್ಷನ್ ಎಕ್ಸಿಟ್ ಪೋಲ್ ಪ್ರಕಟವಾಗ್ತಾ ಇದೆ. ಇಲ್ಲಿ ಯಾರಿಗೆ ಎಷ್ಟೆಷ್ಟು, ಕಾಂಗ್ರೆಸ್ ಒಂದು, ಎನ್ ಡಿ ಎ ಒಂದು ಕ್ಷೇತ್ರಗಳಲ್ಲಿ ಗೆಲುವು ಅಂತ ಬರ್ತಾ ಇದೆ ಎಕ್ಸಿಟ್ ಪೋಲಲ್ಲಿ. ಪಿ ಮಾರ್ಕ್ನ ಸಮೀಕ್ಷೆಯಲ್ಲಿ ಬಹಿರಂಗವಾಗ್ತಾ ಇರೋದು ಇದು, ಪಿ ಮಾರ್ಕ್ ಸಮೀಕ್ಷೆ ಇದು. ಎನ್ ಡಿ ಎಗೆ ಒಂದು, ಸಂಡೂರಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಅಂತ. ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ, ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಚನ್ನಪಟ್ಟಣದ್ದು ವೈಟಿಂಗ್, ಚನ್ನಪಟ್ಟಣ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಶಿಗ್ಗಾವಿ ಸಂಡೂರು ಸಿಕ್ಕಿದೆ, ಚನ್ನಪಟ್ಟಣ ಅಂತೂ ನೆಕ್ ಟು ನೆಕ್ ಅಂತ ಮಾತಾಡ್ತಾರೆ. ಕೆಲವರು ರಿಸಲ್ಟ್ ಏನೇ ಬಂದರೂ ಅತ್ಯಂತ ಕಡಿಮೆ ಮತಗಳ ಅಂತರದಲ್ಲಿ ಜಯಶಾಲಿ ಆಗಬಹುದು ಅಂತ. ಅಶೋಕ್ ಅವರ ಮಾತು ಕೇಳಿದ್ರೆ 26,000 ಓಟು ಅಂತ ಬರ್ಕೋಬೇಕು ನಾವು. ಆ ಅಶೋಕ್ ಅವರ ಮಾತು ಕೇಳಿದ್ರೆ 26,000 ಮತಗಳ ಅಂತರದಿಂದ ನಿಖಿಲ್ ಗೆಲ್ತಾರೆ ಅಂತ. ಯೋಗೀಶ್ವರ್ ಅವರ ಮಾತನ್ನು ನಿನ್ನೆ ಸಾಯಂಕಾಲ ಹೇಳಿರೋ ಮಾತನ್ನು ನಾವು ಕನ್ಸಿಡರ್ ಮಾಡೋದಾದರೆ, ನಾನು ಗೆಲ್ಲೋದು ನಾನೇ, ನನ್ನ ಕೈ ಬಿಡಲ್ಲ ಅವರು, ಆದರೆ ಮತಗಳ ಅಂತರದಲ್ಲಿ ವ್ಯತ್ಯಾಸ ಆಗ್ಬೋದು. ಒಂದು ಫೈನಲ್ ಕಮೆಂಟ್ ಮಾಡಿ ತಾವು ತಮ್ಮ ಬಿಲ್ಕೊಡ್ತೀನಿ ಸರ್. ಅಲ್ಲ, ಕರ್ನಾಟಕದ ಮಟ್ಟಿಗೆ ಚನ್ನಪಟ್ಟಣದೊಂದು ಗೊತ್ತಾಗಬೇಕು. ಬಟ್ ಒಂದೇನು ಅಂತಂದರೆ, ಮೂರು ಪಾರ್ಟಿಗಳದ್ದು ಒಂದೊಂದು ಸೀಟ್ ಇತ್ತು, ಮೂರು ಪಾರ್ಟಿಗಳು ಕೂಡ ಒಂದೊಂದು ಗೆದ್ದುಬಿಟ್ರೆ ಯಥಾಸ್ಥಿತಿ ಮುಂದುವರಿಯುತ್ತೆ, ಇದರೊಳಗಡೆ ಏನೂ ಇಲ್ಲ. ಏನಾದರೂ ಕಾಂಗ್ರೆಸ್ 2 ಗೆದ್ರೆ ಅಥವಾ ಏನಾದರೂ ಬಿ ಜೆ ಪಿ 2 ಗೆದ್ರೆ ಆಗ ಮಾತ್ರ ಒಂದು ಮೆಸೇಜ್ ಹೋಗುತ್ತೆ. ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ತಾ ಇರೋದು ಏನಂತಂದರೆ, ಸಂಡೂರಲ್ಲಿ ಕಾಂಗ್ರೆಸ್ಗೆ ಎಡ್ಜ್ ಇದೆ, ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಆಮೇಲೆ ಶಿಗ್ಗಾವಿನಲ್ಲಿ ಬಿ ಜೆ ಪಿಗೆ ಎಡ್ಜ್ ಇದ್ರೂ ಕೂಡ ಅದು ಭಾಳ ಕ್ಲೋಸ್ ಫೈಟ್ ಇದೆ. ಶಿಗ್ಗಾವಿಯಲ್ಲೂ ಕೂಡ ಬಹಳ ಕಂಫರ್ಟಬಲ್ ಆಗಿ ಬಿಜೆಪಿ ಗೆಲ್ತದೆ ಅನ್ನುವ ಸಿಚುವೇಶನ್ ಇಲ್ಲ. ಬಿಜೆಪಿಗೆ ಎಡ್ಜ್ ಇದೆ, ಆದರೆ ಈಕ್ವಲಿ ಫೈಟ್ ಇದೆ ಅಲ್ಲಿ, ಬಹಳ ಸಮಬಲವಾದಂಥ ಹೋರಾಟ ಇದೆ. ಇದು ಚನ್ನಪಟ್ಟಣದ ರೀತಿಯೊಳಗಡೆ, ಚನ್ನಪಟ್ಟಣದೊಳಗಡೆ ಇಲೆಕ್ಷನ್ ಆರಂಭ ಆದಂಥ ಸಂದರ್ಭದೊಳಗಡೆ, ಘೋಷಣೆ ಆದಂಥ ಸಂದರ್ಭದೊಳಗಡೆ ಸಿ ಪಿ ಯೋಗೇಶ್ವರ್ ಗೆದ್ದೇ ಬಿಟ್ಟರು, ಯಾವ ಪಾರ್ಟಿಯಿಂದ ನಿಂತರು ಕೂಡ ಅಲ್ಲಿ ಏನು ದೂಸರ ಮಾತೇ ಇಲ್ಲ ಅಂತ ಚೇಂಜ್ ಆಗೋಯ್ತು. ಇಲೆಕ್ಷನ್ ಮತದಾನ ಮುಗಿಯೋಷ್ಟೊತ್ತಿಗೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಬಿಟ್ಟರು ಅಂತ ಇತ್ತು. ಭಾಳಷ್ಟು ರೋಲರ್ ಕೋಸ್ಟರ್ ಥರ ಚೇಂಜಸ್ ಆಗಿದೆ. ಓಕೆ, ಫೈನಲಿ ಭಾಳ ಕ್ಲೋಸ್ ಫೈಟ್ ಆಗಿದೆ, ಭಾಳ ಥಿನ್ ಮಾರ್ಜಿನಲ್ಲಿ ಏನು ಆಗ್ಬೋದು ಅಂತಿದೆ ಅಲ್ಲ, ಶಿಗ್ಗಾವ್ ಕೂಡ ಅದೇ ರೀತಿ ಆಗ್ಬೋದು. ಓಕೆ, ಬಿಜೆಪಿಗೆ ಎಡ್ಜ್ ಇದೆ, ಆದರೆ ಅದೇ ರೀತಿ ಆಗ್ಬೋದು ಕ್ಲೋಸ್ ಫೈಟ್. ಓಕೆ, ಶಿಗ್ಗಾವ್ ಕೂಡ.